ಮುಖ್ಯಮಂತ್ರಿಗಳಿಗೆ ನಾನೊಂದು ವಿನಂತಿ ಮಾಡಿಕೊಳ್ತೇನೆ. ಒಬ್ಬರೊಬ್ಬರು ಅಲ್ಲಲ್ಲಿ ಒಂದೊಂದು ಎಳೆ ಎಳೆದು ಮಾತನಾಡ್ತಾ ಇದ್ದಾರೆ. ನಾನು ಅಲ್ಲಿ ನಿಂತಾಗ ನನ್ನ ಪಕ್ಷ ಅನ್ನೋದನ್ನು ಮರೆತು ಅಂದಿನ ಕೇಂದ್ರ ಸರ್ಕಾರವನ್ನು ಒಳಪಡಿಸಿ ಬಹಳ ತೀವ್ರವಾಗಿ ನಾನು ಟೀಕೆ ಮಾಡಿದ್ದೀನಿ. ರಿಸರ್ವ್ ಬ್ಯಾಂಕ್ ಕಾಮೆಂಟ್ಸ್ ಏನಿದ್ದಾವೆ, ಕಮರ್ಷಿಯಲ್ ಬ್ಯಾಂಕ್ಸಲ್ಲಿ ಡಿಪಾಸಿಟರ್ಸ್ ಯಾರು, ಇವರು ವೇವರ್ ಎಷ್ಟು ಮಾಡಿದ್ದಾರೆ, ಬ್ಯಾಡ್ ಲೋನ್ಸ್ನ ಗುಡ್ ಲೋನ್ಸ್ ಮಾಡೋದಕ್ಕೆ ಎಷ್ಟು ಕೋಟಿ ಕೊಟ್ಟಿದ್ದಾರೆ, 100 ಕೋಟಿ ಮೇಲೆ ಸಾಲ ತಗೊಂಡಿರ್ತಕ್ಕಂಥವ್ರು ಡಿಫಾಲ್ಟರ್ಸ್ ಎಷ್ಟು ಜನ ಇದ್ದಾರೆ, ಎನ್ಪಿಎಸ್ ಎಷ್ಟಾಗಿದ್ದಾವೆ, ಸೆಪ್ಟೆಂಬರ್ ಎಂಡ್ 2017 ಅಷ್ಟೊತ್ತಿಗೆ ದೇಶದಲ್ಲಿ ಟೋಟಲ್ ಎನ್ಪಿಎಸ್ ಅಸೆಟ್ಸ್ ಎಷ್ಟಾಗಿದೆ, ಎನ್ಪಿಎ ಬೇರೆ, ಯುಡಿಎ ಎಂಥದ್ದು, ಯುಪಿಐ ಎನ್ಡಿಎ ಬೇರೆ, ಯುಪಿಐ ಎನ್ಡಿಎ ಎಲ್ಲ ಒಂದೇ ಅವ್ರಿಗೆ. ಎನ್ಪಿಎ ಮಾಡೋರಿಗೆ ಎನ್ಪಿಎಗಳು ಯುಪಿಎಲ್ಲೂ ಇದ್ದಾರೆ, ಎನ್ಡಿಎಲ್ಲೂ ಇದ್ದಾರೆ. ಅದರಿಂದ ಅವ್ರ ಪರ ವಕಾಲತ್ತು ವಹಿಸ್ಕೊಂಡು ನಾವಿಲ್ಲಿ ಪಾರ್ಟಿ ಬೇರೆ ಆಗೋದು ಬೇಡ. ಒಬ್ಬ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಅಧಿಕೃತವಾಗಿ ಹೇಳ್ತಾ ಇದ್ದೀನಿ, ಇಟ್ಸ್ ಗೋಯಿಂಗ್ ಇಂಟು ದ ರೆಕಾರ್ಡ್, ಬ್ಯಾಡ್ ಲೋನ್ಸ್ನ ಗುಡ್ ಲೋನ್ಸ್ ಮಾಡೋದಕ್ಕೆ ಕೊಟ್ಟಿರತಕ್ಕಂಥ ಒಂದು ಸಂಸ್ಥೆ ಕೊಟ್ಟಿರ್ತಕ್ಕಂಥ ಹಣದ ಬಗ್ಗೆ ರಿಸರ್ವ್ ಬ್ಯಾಂಕ್ ಗವರ್ನರ್ ಆದವರು ಆಡಿರ್ತಕ್ಕಂಥ ಭಾಷೆ ಇಂಗ್ಲಿಷ್ನಲ್ಲಿ ಹೇಳಿದ್ದಾರೆ ಅವರು. ಇಫ್ ಲಿಪ್ಸ್ಟಿಕ್ ಈಸ್ ಅಪ್ಲೈಡ್ ಟು ದಿ ಪಿಗ್ ಇಟ್ ಡಸ್ ನಾಟ್ ಬಿಕಮ್ ಪ್ರಿನ್ಸೆಸ್ ಅಂತ ಹೇಳ್ತಾರೆ. ಅಂದರೆ ಹಂದಿ ಮೂತಿಗೆ ಕೆಂಪು ಬಣ್ಣ ಬಳದ್ರೆ ಅದು ರಾಜಕುಮಾರಿ ಆಗೋದಿಲ್ಲ ಅಂದರೆ ಇವರು ಹಂದಿ ತಿಂದಂಗೆ ತಿಂದಿದ್ದಾರೆ. ಇವರಿಗೆ ಬ್ಯಾಡ್ ಲೋನ್ಸ್ ಗುಡ್ ಲೋನ್ಸ್ ಮಾಡೋಕೆ ಕೊಡೋ ಹಣ ಮತ್ತೆ ಹಂದಿಗೆ ತಿನ್ನಿಸಿದಂತಾಗುತ್ತೆ ಅನ್ನೋ ಮಾತು ಹೇಳಿದ್ದಾರೆ. ದಯಮಾಡಿ ಎಲ್ಲ ಡೀಟೇಲ್ಸು ತರಿಸ್ಕೊಳ್ಳಿ. ಕಮರ್ಷಿಯಲ್ ಬ್ಯಾಂಕ್ಸು ಅಲ್ಲಿ ಇರುವೆ ಹುತ್ತ ಕಟ್ಟೋದು, ಹಾವು ಬಂದು ವಾಸ ಮಾಡೋದು, ಸ್ಮಾಲ್ ಮ್ಯಾನ್ ಡಿಪಾಸಿಟ್ ಮಾಡೋದು, ಅವ್ರು ಸಾಲ ದೊಡ್ಡವ್ರಿಗೆ ಕೊಡ, ಸಣ್ಣವನಿಗೆ ಸಾಲ ಕೊಡೋದೇ ಇಲ್ಲ. ಸುಮ್ಮನೆ ಅದನ್ನು ಬೇರೆ ಸಪರೇಟಾಗಿ ಮಾತಾಡ್ಕೊಳ್ಳಿ. ನಾನು ಹೆಚ್ಚು ಮಾತಾಡೋ ಹಾಗಿಲ್ಲ, ಅಲ್ಲಿದ್ದಾಗ ಮಾತಾಡಿದ್ದೀನಿ. ನೆಕ್ಸ್ಟ್ ನೀವು ಬಜೆಟ್ ಅನ್ನು ಮಂಡಿಸುವಾಗ ದಯಮಾಡಿ ನಿಮಗೆ ವಿನಂತಿ ಮಾಡ್ಕೊಳ್ತೇನೆ, ಈ ಕಮರ್ಷಿಯಲ್ ಬ್ಯಾಂಕ್ಸ್ ವಿಚಾರ ಚರ್ಚೆ ಮಾಡಕ್ಕೆ ಏನು ಹೇಳ್ಬೇಕು ಹೇಳಿ. ನಮಗೆ ಯಾವ ವರ್ಗದಲ್ಲಿ ಹುಟ್ಟಿ ಬೆಳೆದು ಇಲ್ಲಿಗೆ ಪ್ರವೇಶ ಮಾಡಿದೆ 40 ವರ್ಷಗಳಲ್ಲಿ, ನಾನು ಆ ವರ್ಗದಿಂದ ವರ್ಗಾವಣೆ ತಗೊಂಡಿಲ್ಲ, ಅದೇ ವರ್ಗದಲ್ಲಿ ಇವತ್ತು ಬದುಕ್ತಾ ಇದ್ದೇನೆ. ಹಾಗಾಗಿ ಎಮೋಷನಲ್ ಆಗ್ತೇನೆ, ಏನು ಮಾಡಕ್ ಆಗೋದಿಲ್ಲ. ಬಿಡಿಯಲ್ಲಿ ಒಂದು ಸೈಟ್ ಕೊಟ್ಟಿದ್ರು, ನಾನು MLA ಆದ್ಮೇಲೆ 18 ವರ್ಷಕ್ಕೆ ಆ ಸೈಟ್ ಪಡ್ಕೊಂಡಿದ್ದೆ. ನಾನು ಆ ಸೈಟಲ್ಲಿ ಸಾಲ ಮಾಡಿ ಒಂದು ಬಿಲ್ಡಿಂಗ್ ಕಟ್ಟಿದ್ದೆ. ಬ್ಯಾಂಕಿನ ಸಾಲ ಕಟ್ಟಕ್ಕಾಗದೆ ಅದನ್ನು ಇಂಡಿಯಾ ಬುಲ್ಸ್ ಅನ್ನೋ ಸಂಸ್ಥೆಗೆ ಅವ್ರಿಗೆ ಅಡಮಾನ ಇಟ್ಟು ಅವ್ರ ಹತ್ರ ದುಡ್ತದೆ. ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ನಾಳೆ ನೀನು ಒಂದು ಹೌಸ್ ಕಮಿಟಿ ಮಾಡಿ ಹೋಗಿ ಎನ್ಕ್ವೈರ್ ಮಾಡ್ಕೊಂಡು ಬನ್ನಿ. ನಾವು ನಮ್ಮ ಜೀವನ ಹೇಗೆ ಮಾಡ್ತೀವಿ ಅನ್ನೋದು ನಮಗಷ್ಟೇ ಗೊತ್ತಿದೆ. ನಾನು ಹಂಗಾಗೆ ನನಗೆ ಯಾರ್ದು ಮುಲಾಜಿರೋದಿಲ್ಲ, ಹಂಗಿರೋದಿಲ್ಲ, ಭಯ ಇರೋದಿಲ್ಲ. ಈ ಕಮರ್ಷಿಯಲ್ ಬ್ಯಾಂಕ್ಸ್ ರುದ್ರ ತಾಂಡವ ಇದೆಯಲ್ಲ, ಎಷ್ಟು ಕುಟುಂಬಗಳನ್ನ ಅವರು ಮುಗಿಸ್ಬಿಟ್ಟಿದಾರೋ ಗೊತ್ತಿಲ್ಲ. ಅವ್ರು ಇರೋದೇ ದೊಡ್ಡ ದೊಡ್ಡವ್ರನ್ನ ಸಾಕಕ್ಕೆ. ಡಿಸಿಸಿ ಎನ್ಪಿಎನ್ ಇದಕ್ಕೆ ನೋ ಯುಪಿಎ ನೋ ಎನ್ಡಿಎ. ದಯಮಾಡಿ ಎಲ್ಲ ಸದಸ್ಯರಿಗೆ ಕೇಳ್ಕೊಳ್ತಾ ಇದ್ದೀನಿ, ಕಾಂಗ್ರೆಸ್ JDS BJP ಇವೆಲ್ಲ ಎನ್ಪಿಎಗಳು ಒಂದೇ ಎನ್ಪಿಎನೆ ಮಹಾಸ್ವಾಮಿ, ಅವು ಬೇರೆ ಬೇರೆ ಅಲ್ಲ. ದಯಮಾಡಿ ಹಂಗೆ ಆ ಭಾವನೆಗಳಲ್ಲಿ ಇರಬೇಡ. ನೀವ್ಯಾಕೆ ಕಚ್ಚಾಡ್ತೀವಿ ಅಧ್ಯಕ್ಷರೇ?